ಸರ್ಕಾರ ಆದೇಶ ಮಾಡಿದಂತೆ ಕೊರೋನಾವನ್ನ ದೂರ ಓಡಿಸಿದರೆ ನಾವೆಲ್ಲ ಒಗ್ಗಟ್ಟಾಗಿ ಸಹಕರಿಸಬೇಕಾಗಿದೆ. ಎಲ್ಲರೂ ಮನೆಯಿಂದ ಹೊರಗಬಾರದೆ, ಮನೆಯಲ್ಲೇ ಇದ್ದುಕೊಂಡು ಸರ್ಕಾರ ಯಾವ ವಿಧಿವಿಧಾನಗಳನ್ನು ಅನುಸರಿಸಿ ನಮಗೆ ತಿಳಿಸಿದ್ದ ಆ ವಿಧಿವಿಧಾನಗಳನ್ನು ಅನುಷ್ಠಾನ ಮಾಡಿಕೊಂಡು ಕೊರೋನಾವನ್ನು ತಡೆಗಟ್ಟಲು ನಾವೆಲ್ಲರೂ ಕೈ ಜೋಡಿಸೋಣ ಅಂತ ಹೇಳ್ತಾರೆ. ಸಂದರ್ಭದಲ್ಲಿ ಈ ರೋಗ ದಕ್ಷಿಣ ಕನ್ನಡ ಜಿಲ್ಲೆಗೆ ಬರುವಂಥ ಸಾಧ್ಯತೆ ಇದೆ ಅಂತ ಹೇಳುವಂಥದ್ದನ್ನು ಬರ್ತದೆ. ಅಂತೆಯೇ 1982ರಲ್ಲಿ ಬೆಳ್ತಂಗಡಿ ತಾಲೂಕಿನಲ್ಲಿ ಮುಂದಿನ ಕಾಯಿಲೆ ಪ್ರಾರಂಭ ಆಯಿತು. ಆ ಸಂದರ್ಭದಲ್ಲಿ ನಾನು ಶಾಸಕನಾಗಿ ಇರಲಿಲ್ಲ. ಆಗಿದ್ದರೂ ಕೂಡ ಬಡವರ ಮನೆ ಮನೆಗೆ ಹೋಗಿ ಅವರನ್ನು ಆಸ್ಪತ್ರೆಗೆ ತರುವಂಥ ಯಾವುದೇ ಅಧಿಕಾರಿಗಳು ಬರಲು ಕೇಳುತ್ತಿರಲಿಲ್ಲ. ಅಷ್ಟೆಲ್ಲ ಬೆಳ್ತಂಗಡಿಯ ಮಾರ್ಗವಾಗಿ ಬಸ್ನಲ್ಲಿ ಕೂಡ ಜನ ಓಡಾಡ್ತಿರಲಿಲ್ಲ. ಆ ರೀತಿಯ ಪರಿಸ್ಥಿತಿಯಲ್ಲಿ ಮಂಗನ ಕಾಯಿಲೆ ಉಲ್ಬಣ ಆಗಿತ್ತು. ಅದೇ ಸಂದರ್ಭದಲ್ಲಿ ಈ ಕಾಯಿಲೆಯನ್ನು ಹತೋಟಿ ತರಬೇಕು ಅಂತ ಹೇಳುವ ಉದ್ದೇಶದಿಂದ ಆ ಸಂದರ್ಭ ಮನೆಯವರು ತನ್ನ ಮನೆಯಲ್ಲಿ ತಮ್ಮನಿಗೆ, ಅಣ್ಣನಿಗೆ, ತಂಗಿಗೆ, ಹೆಂಡತಿಗೆ ಯಾರಿಗೇ ಆದರೂ ಈ ರೋಗ ಬಂದಿದ್ದರೆ ಯಾರೊಬ್ಬರು ಮುಟ್ತಿರಲಿಲ್ಲ. ಆ ರೋಗ ಬಂದವರನ್ನು ಮುಟ್ಟಿದರೆ ಅವ್ರು ಸಾಯ್ತಾರೆ ಅಂತ ಹೇಳೋದು ಭಯದಲ್ಲಿದ್ದರು. ಆ ಸಂದರ್ಭ ನನ್ನ ವ್ಯಾನನ್ನು ಹಿಡ್ಕೊಂಡು ಮನೆ ಮನೆಗೆ ಹೋಗಿ ಆ ರೋಗಿಗಳನ್ನು ನನ್ನ ವ್ಯಾನಲ್ಲಿ ನಾನು ಡ್ರೈವರ್ ಹಾಕಿಕೊಂಡು ಆಸ್ಪತ್ರೆಗೆ ಸಾಗಿಸುವಂಥ ಕೆಲಸವನ್ನು ಮಾಡಿ. ಅದೇ ಸಂದರ್ಭದಲ್ಲಿ ಅಸೆಂಬ್ಲಿಯಲ್ಲಿ ಈ ಮಂಗನ ಕಾಯಿಲೆ ಬಗ್ಗೆ ಪ್ರಸ್ತಾಪ ಮಾಡಿದೆ. ಪ್ರಾರಂಭದ ದಿನ ಈ ಪ್ರಸ್ತಾಪವನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಮಾಡಿದಾಗ ಮುಖ್ಯಮಂತ್ರಿಗಳು ಆ ಬಡವರ ಪ್ರಾಣ ಉಳಿಸಲಿಕ್ಕೆ ಯಾವುದೆಲ್ಲ ಸರ್ಕಾರದಿಂದ ಸಹಕಾರವನ್ನು ಕೊಡಬೇಕಾ ಎಲ್ಲ ರೀತಿಯ ಸಹಕಾರವನ್ನು ನಾನು ಕೊಡ್ತೇನೆ ಅಂತ ಹೇಳುವ ವಾಗ್ದಾನವನ್ನು ಮಾನ್ಯ ರಾಮಕೃಷ್ಣಗಳು ಕೊಟ್ಟಂತೆ 1983ರಲ್ಲಿ ಅವರ ಏನು ಆಶ್ವಾಸನೆ ಅದನ್ನು 100ಕ್ಕೆ 100 ಈಡೇರಿಸಿ ಈ ತಾಲೂಕಿನಲ್ಲಿ ಬಂದಂಥ ಮಂಗನ ಕಾಯಿಲೆಯನ್ನು ಬರೀ 2 ವರ್ಷದೊಳಗೆ ಹತೋಟಿಗೆ ತಂದು ಆ ಮಂಗನ ಕಾಯಿಲೆಯಲ್ಲಿ ಎಷ್ಟು ಜನ ತೀರ್ಕೊಂಡ್ರು, ಕಾನೂನು ಪ್ರಕಾರ ಯಾರಿಗೆ ರೋಗ ಬಂದವರಿಗೆ ಸರ್ಕಾರ ಪರಿಹಾರವನ್ನು ಕೊಡುವ ಅವಕಾಶ ಇರಲಿಲ್ಲ. ಆದರೂ ಕೂಡ ಸತ್ತವರಿಗೆ ಪರಿಹಾರ, ರೋಗ ಬಾಧೆಯಾದವರಿಗೆ ಬೇರೆ ಬೇರೆ ಸರ್ಕಾರದ ಸವಲತ್ತುಗಳನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾನ್ಯ ರಾಮಕೃಷ್ಣಗಳು ಮಾಡಿದ್ದಾರೆ. ಅಷ್ಟೇ ಅಲ್ಲ, ಬರೀ 2 ವರ್ಷದಲ್ಲಿ ಆ ರೋಗವನ್ನು ಹತೋಟಿ ತರುವಂಥ ಕೆಲಸವನ್ನು ಕೂಡ ಅವರು ಮಾಡಿದ್ದಾರೆ. ಈ ಸಂದರ್ಭ ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅಂತ ಹೇಳುವಂಥ ಬೇಡಿಕೆಯನ್ನು ಈ ಸಂದರ್ಭದಲ್ಲಿ ಇಡ್ತಾರೆ.